under the EPF pension scheme. Thank you. Shikatil. ಧನ್ಯವಾದಗಳು ಮೇಡಮ್ ಸ್ಪೀಕರ್. ಕರ್ನಾಟಕ ರಾಜ್ಯದ ಮಲೆನಾಡು ಮತ್ತು ಕರಾವಳಿ ಜಿಲ್ಲೆಗಳಲ್ಲಿ ಸುಮಾರು ಆರು ಜಿಲ್ಲೆಗಳಲ್ಲಿ ದಕ್ಷಿಣ ಕನ್ನಡ, ಉಡುಪಿ, ಕಾರವಾರ, ಶಿವಮೊಗ್ಗ, ಚಿತ್ರದುರ್ಗ ಮತ್ತು ದಾವಣಗೆರೆ, ಈ ಆರು ಜಿಲ್ಲೆಗಳಲ್ಲಿ ಕಳೆದ 30 ವರ್ಷಗಳಿಂದ ವಿಪರೀತವಾಗಿರ್ತಕ್ಕಂಥ ಮಳೆ ಮೊದಲ ಬಾರಿಗೆ ಬಂದಿರೋದ್ರಿಂದ ಈ ಭಾಗದ ರೈತರು ನಂಬಿರುವಂತಹ ಅಡಿಕೆ ಕೊಳೆರೋಗದಿಂದ ಪೂರ್ತಿಯಾಗಿ ನಾಶ ಆಗಿರೋದ್ರಿಂದ ಈ ಭಾಗದ ರೈತರು ಕಂಗಾಲಾಗಿದ್ದಾರೆ. ಕರ್ನಾಟಕ ರಾಜ್ಯ ಸರ್ಕಾರ ಈಗಾಗಲೇ ಪ್ರಾಥಮಿಕ ವರದಿಯನ್ನು ಕೇಂದ್ರಕ್ಕೆ ಸಲ್ಲಿಸಿರೋ ಪ್ರಕಾರ 138 ಲಕ್ಷ ಹೆಕ್ಟೇರ್ ಪ್ರದೇಶ ಈ ರೋಗದಿಂದ ಹಾನಿಯಾಗಿದೆ. ಹಾನಿಯ ಅಂದಾಜು ರಾಜ್ಯ ಸರ್ಕಾರ ಅಧ್ಯಯನದ ಪ್ರಕಾರ 1389 ಕೋಟಿ ರೂಪಾಯಿಗಳು ನಷ್ಟ ಆಗಿದೆ ಎಂದು ಅಂದಾಜಿಸಲಾಗಿದೆ. ಸುಮಾರು ಈ ಭಾಗದಲ್ಲಿ ಕಳೆದ ಹೆಚ್ಚಿನ ರೈತರು ನಮ್ಮ ರಾಷ್ಟ್ರದಲ್ಲಿ 60% ಅಡಿಕೆ ಬೆಳೆಯನ್ನು ಬೆಳೆಯೋದ್ರಿಂದ ಈ ಬಾರಿ ಸುಮಾರು 80% ಅಡಿಕೆ ಇಳಿಸುವ ಮುನ್ನವೇ ಕೊಳೆ ರೋಗದಿಂದ ಹಾನಿಯಾಗಿದೆ. ಮಳೆಗಾಲ ಆರಂಭದ ದಿನಗಳಲ್ಲಿ ಔಷಧಿಯನ್ನು ವಾಡಿಕೆಯಂತೆ ಸಿಂಪಡಿಸಲಾಗಿದೆ. ಆದರೆ ಈ ಬಾರಿ ಮೇ ಕೊನೆಯ ವಾರದಿಂದ ಆಗಸ್ಟ್ ಕೊನೆಯವರೆಗೆ ಬಿಡದೇ ಸುರಿಯುತ್ತಿದ್ದ ಮಳೆಯಿಂದಾಗಿ ಕ್ರಿಮಿನಾಶಕಗಳ ಸಿಂಪರಣೆ ಮಾಡಲು ಕೂಡ ಮಳೆ ಬಿಡುತ್ತಿಲ್ಲ. ಈ ಕೊಳೆ ರೋಗ ಅಡಿಕೆಗೆ ಮಾತ್ರವಲ್ಲದೆ ಅಡಿಕೆ ಮರವನ್ನು ಬಲಿ ತೆಗೆದುಕೊಳ್ಳುತ್ತಾ ಇದೆ. ಹಳದಿ ರೋಗವು ಇದರ ಜೊತೆಗೆ ಕೊಳೆ ರೋಗದ ಜೊತೆಗೆ ಹಳದಿ ರೋಗವು ಸಹ ಕಾಣುತ್ತಿದೆ. ಈ ಕೂಡಲೇ ಕೇಂದ್ರ ಸರ್ಕಾರವು ಒಂದು ಕೃಷಿ ಪರಿಣತ ತಂಡವನ್ನು ಕಳುಹಿಸಿ ಅಡಿಕೆಗೆ ತಗಲಿರುವ ಕೊಳೆ ರೋಗದ ಬಗ್ಗೆ ಸಂಶೋಧನೆಯನ್ನು ನಡೆಸಬೇಕು ಮತ್ತು ಅಡಿಕೆ ಕೊಳೆ ರೋಗದ ಕಾರಣದಿಂದ ಹಾನಿಯಾದ ರೈತರಿಗೆ ಕೇಂದ್ರ ಸರ್ಕಾರ ವಿಶೇಷ ಪ್ಯಾಕೇಜ್ ಅನ್ನು ನೀಡಬೇಕು. ಕಳೆದ ರಾಜ್ಯ ಸರ್ಕಾರ ಏನು ಸಾಲ ಮನ್ನಾವನ್ನ ಮಾಡಿತ್ತು ಅದೇ ರೀತಿಯಲ್ಲಿ ಕೇಂದ್ರ ಸರ್ಕಾರವು ಸಾಲ ಮನ್ನಾವನ್ನ ಮಾಡಬೇಕು. ಹೆಕ್ಟೇರ್ಗೆ 50,000 ರೂಪಾಯಿ ಪ್ಯಾಕೇಜ್ ಅನ್ನು ಕೊಡಬೇಕು ಅಂತ ಈ ಮುಖಾಂತರವಾಗಿ ನಾವು ಬೇಡಿಕೆಯನ್ನು ಸಲ್ಲಿಸುತ್ತೇವೆ.